ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿಗಮದಿಂದ ಕರ್ನಾಟಕ ರಾಜ್ಯಾದ್ಯಂತ 8ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನವೆಂಬ ನಾಲ್ಕಲ್ಲಿ ಅಭಿವೃದ್ಧಿ ನಿಗಮ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇವತ್ತು ಸಿಂಧನೂರು ತಾಲೂಕಿನ 8ನೇ ಕ್ಲಾಸಿನ ತರಗತಿಯಲ್ಲಿ ಓದ್ತಕ್ಕಂಥ 146 ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಬೇರೆ ಬೇರೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಏರ್ಪಡಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಹಂಪಿ, ಬಾದಾಮಿ, ಬಿಜಾಪುರ, ಕೂಡಲು ಸಂಗಮ ನಾಲ್ಕನೇ ದಿನ ವಾಪಸ್ಸು ಈ ಸ್ಥಳಗಳನ್ನು ವೀಕ್ಷಣೆ ಮಾಡಿ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮದ ಪಟ್ಟಿಯನ್ನು ಅಭಿವೃದ್ಧಿ ನಿಗಮ ಏರ್ಪಡಿಸಿದೆ. ಆ ಪಟ್ಟಿಯ ಅನುಸಾರವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳಿಗೆ ನಮ್ಮ ರಾಜ್ಯದ, ದೇಶದ ಸಂಸ್ಕೃತಿ, ಪರಂಪರೆ, ಇತಿಹಾಸ ಇವೆಲ್ಲವನ್ನು ಒಳಗೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಏರ್ಪಡಿಸಲು ಭಾಳ ಶ್ಲಾಘನೀಯವಾದಂಥ ಒಂದು ವಿಚಾರ. ಕಾರಣ ಏನೆಂದರೆ ಇವತ್ತಿನ ತಾಂತ್ರಿಕ ಯುಗದಲ್ಲಿ ಇತಿಹಾಸ ಬಗ್ಗೆ ಮಕ್ಕಳಲ್ಲಿ ಜ್ಞಾನ ಭಾಳ ಕಡಿಮೆ ಆಗ್ತಾ ಇದೆ. ಇದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಇತಿಹಾಸ ಯಾವಾಗಲೂ ಇತಿಹಾಸವಾಗಿ ಉಳಿಯಬೇಕು. ಆ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ. ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ಡಿ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೋಗ್ತಕ್ಕಂಥ ಮಾನ್ಯ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಗಳು, ಹಿರಿಯರು, ಆತ್ಮೀಯರಾದಂಥ ಎಚ್ ಕೆ ಪಾಟೀಲ್ ಬಹಳಷ್ಟು ಮುತುವರ್ಜಿ ವಹಿಸಿ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸಿರೋದು ಭಾಳ ಸಂತೋಷವಾದಂಥ ಒಂದು ವಿಚಾರ. ಮತ್ತು ಇದರ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಎಂ ಡಿ ಜಗದೀಶ್ ಅವರು ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಈ ಒಂದು ನಿಗಮದಲ್ಲಿ ಇಂಥ ಕಾರ್ಯ ಚಟುವಟಿಕೆಗಳಿಗೆ ಉತ್ತೇಜನ ಕೊಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದು ಸಂತೋಷ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪ್ರಯಾಣ ಸುಖಕರವಾಗಲಿ, ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ, ಒಳ್ಳೆಯ ಇತಿಹಾಸವನ್ನು ತಿಳಿದುಕೊಂಡು ಬರತಕ್ಕಂಥ ಪ್ರಯತ್ನ ಮಕ್ಕಳು ಮಾಡಲಿ, ಮಾರ್ಗದರ್ಶನ ಎಲ್ಲ ಅಭಿವೃದ್ಧಿ ನಿಗಮದವರು, ಶಿಕ್ಷಕರು ಮಕ್ಕಳಿಗೆ ಇದರ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತ ಮಾತನಾಡಿ